ಬಳ್ಳಾರಿಯಲ್ಲಿ 4 ದಿನಗಳ ಕಾಲ ನಾಟಕೋತ್ಸವವನ್ನ ಏರ್ಪಡಿಸಲಾಗ್ತಾ ಇದೆ. ಅಲ್ಲಿ ನಾವು ಬೇರೆ ಬೇರೆ ಉತ್ಸವಗಳನ್ನ ಕೇಳಿದೀವಿ, ಆದ್ರೆ ಇದೇನು ನಾಟಕೋತ್ಸವ ಅಂತೀರಾ? ಇಲ್ಲಿ 4 ದಿನಗಳ ಕಾಲ ವಿವಿಧ ಬಗೆಯ ನಾಟಕಗಳನ್ನ ಪ್ರದರ್ಶಿಸಲಾಗುತ್ತೆ. ಈ ಹಳೆಯ ಕಾಲದಿಂದಲೂ ಅಂದ್ರೆ ಸಾಂಪ್ರದಾಯಿಕ ನಾಟಕಗಳು ಅಂತ ಏನಿದ್ವು, ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಸಾರುವಂತಹ ನಾಟಕಗಳು, ಜೊತೆಗೆ ಮನರಂಜನೆಗೆ ಅಂತಲೂ ಕೂಡ ಮಾಡುವಂತಹ ಕೆಲವೊಂದಿಷ್ಟು ನಾಟಕಗಳು, ಹೀಗೆ ಬೇರೆ ಬೇರೆಯಾದಂತಹ ನಾಟಕಗಳ ವಿಭಾಗಗಳಲ್ಲಿ ನಟನೆ ಮಾಡ್ತಾ ಸ್ಟೇಜ್ ಮೇಲೆ ನಿಂತು ಅವರು ನಟಿಸ್ತಾ ಇದ್ರೆ ಜನ ಅದರಿಂದ ಪಾಠ ಕಲಿಯೋದು ಇರುತ್ತೆ, ಮನರಂಜನೆಗೊಳ್ಳೋದು ಇರುತ್ತೆ. ಇಂತಹದೇ ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಡಿಸಲಾಗಿದೆ. ಬನ್ನಿ, ಹಾಗಾದ್ರೆ ಎಲ್ಲಿ ನಡೀತಾ ಇದೆ ಕಾರ್ಯಕ್ರಮ, ಯಾರೆಲ್ಲ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಇದರ ಉದ್ದೇಶ ಏನು ತಿಳ್ಕೊಳ್ಳೋಣ. ರಂಗತೋರಣ ಸಂಸ್ಕೃತಿ ಸಂಘಟನೆಯಿಂದ ಬಳ್ಳಾರಿಯಲ್ಲಿ ನಿನ್ನೆಯಿಂದ 4 ದಿನಗಳ ಕಾಲ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಜಮ್ಮ ಜೋಗತಿ ಉದ್ಘಾಟಿಸಿದರು. ಬಳಿಕ ಅವರು ಇಂದಿನ ಪೀಳಿಗೆಯ ಮಕ್ಕಳಿಗೆ ನಾಟಕ ಮತ್ತು ಸಂಸ್ಕೃತಿಯ ಪರಿಚಯ ಮಾಡಿಸುವುದು ಅಗತ್ಯವಾಗಿದೆ, ಹವ್ಯಾಸಕ್ಕಾಗಿ ನಾಟಕ ರೂಪಿಸಿಕೊಂಡು ವೃತ್ತಿಗಾಗಿ ಇನ್ನಿತರ ಕೌಶಲ್ಯವನ್ನ ಅಳವಡಿಸಿಕೊಳ್ಳುವಂತೆ ಅವರು ತಿಳಿಸಿದರು. ಯಾಕೆಂದ್ರೆ ಈ ನಾಟಕಕಾರರು ಸಾಕಷ್ಟು, ಅಂದ್ರೆ ಕಲಾವಿದರೆಲ್ಲ ಸಾಕಷ್ಟು ನೋವನ್ನ ಅನುಭವಿಸ್ತಾ ಇರ್ತಾರೆ, ಹೀಗಾಗಿ ಈ ಸಲಹೆಯನ್ನ ಕೊಟ್ಟಿದ್ದಾರೆ. ಕಲಾವಿದ ಶ್ರೀಧರ್ ಹೆಗಡೆ ಯುವಜನತೆಗೆ ರಂಗಭೂಮಿಯ ಮೂಲಕ ಇತಿಹಾಸ ಮತ್ತು ಸಂಸ್ಕೃತಿಯ ಪರಿಚಯ ಮಾಡಿಕೊಡುವ ಕೆಲಸ ಆಗಬೇಕು ಅಂತ ಸಲಹೆ ನೀಡಿದ್ರು. ರಂಗತರುಣ ಸಂಸ್ಥೆಯ ಪ್ರಭುದೇವ ಕಪ್ಪಗಲ್ಲು ಸಂಸ್ಥೆಯು ಪ್ರತಿ ವರ್ಷ ನಾಟಕ ಕಲೆ ಅಭಿನಯದ ಮೂಲಕ ಯುವಜನರಿಗೆ ಸಂಸ್ಕೃತಿ ದರ್ಶನ ಮಾಡಿಸಿಕೊಂಡು ಬರ್ತಾ ಇದೆ ಅಂತ ತಿಳಿಸಿದ್ರು. ಹೆಸರು ಮಾಡಿ ಪಠ್ಯ ಪುಸ್ತಕಗಳನ್ನ ತನ್ನ ಜೀವನದ ಆತ್ಮ ಚರಿತ್ರೆಯನ್ನ ಮಕ್ಕಳು ಓದುವಂತ ಹಂತಕ್ಕೆ ತಲುಪಿರುವ ಮಾತಾ ಮಂಜಮ್ಮ ಅವರು ಪ್ರತ್ಯಕ್ಷವಾಗಿ ನಮ್ಮೆಲ್ಲರಿಗೂ ತಾವೇ ದರ್ಶನ ಕೊಟ್ಟು ಆ ಭಾಗ್ಯ ಪಡೆಯುವ ಪುಣ್ಯವಂತರೇ ನೀವಂತ ನೀವು ಆಗಿದ್ದೀರಿ. ನಾವು ಹೇಗೆ ಬದುಕಬೇಕು ಅನ್ನೋದನ್ನ ರಂಗಭೂಮಿ ಕಲಿಸುತ್ತೆ, ರಂಗಭೂಮಿ ಕಲಿಸುತ್ತೆ. ಆದ್ರೆ ರಂಗಭೂಮಿಯನ್ನೇ ನಂಬಿಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ, ರಂಗಭೂಮಿಯನ್ನ ಬದುಕೊಂಡು ಬದುಕೋದಕ್ಕೆ ಸಾಧ್ಯವಿಲ್ಲ. ಯಾರು ವೃತ್ತಿ ಕಲಾವಿದರಾಗಬೇಡ್ರಿ, ಕೈ ಮುಗಿದು ಕೇಳ್ತೀನಿ, ಯಾರು ವೃತ್ತಿ ಕಲಾವಿದರಾಗಬೇಡ್ರಿ, ಹವ್ಯಾಸಿ ಕಲಾವಿದರಾಗ್ರಿ, ಹವ್ಯಾಸಿ ಕಲಾವಿದರಾಗ್ರಿ. ಕನಿಷ್ಠ ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ಆಸಕ್ತಿ ಹುಟ್ಟಬೇಕಂದ್ರೆ ನಾವು ಅಲ್ಲಲ್ಲಿ ನಾಟಕಗಳನ್ನು ಪ್ರಯೋಗಿಸಬೇಕು, ಹೀಗೆ ನಾಟಕದ ಇದು ಮಾಡಬೇಕು. ಯಾಕಂದರೆ ಇವತ್ತು ಜಗ ಬೇಕಾದಷ್ಟು ಮುಂದುವರೆದಿದೆ. ಏನಂತೀವಿ ನಾವು, ಅಂಗೈಲೇ ಎಲ್ಲ ಮೊಬೈಲ್, ಯಾವುದು ಬೇಕಾದರೂ ಸಿಗುತ್ತೆ. ಆದರೆ ನೇರಾನೇರ ಪ್ರೇಕ್ಷಕನು ಮತ್ತು ಒಬ್ಬ ಕಲಾವಿದನ ನೇರಾನೇರ ಏನಿರ್ತದೆ ಅದು ಇರೋದು ಒಂದು ರಂಗಭೂಮಿಯಲ್ಲಿ ಮಾತ್ರ. ಕೃಪಾಪೋಷಿತ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ ಅನ್ನುವಂತಹ ಸುಮಾರು 80 ವರ್ಷಗಳ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆಯ 3 ನಾಟಕಗಳನ್ನು ಕಪ್ಪಗಲ್ ಗ್ರಾಮದಲ್ಲಿ ಪ್ರದರ್ಶಿಸ್ತಾ ಇದ್ದೀವಿ. ಅದರಲ್ಲಿ ಗಡಿಗಿ ಜ್ವಾಕಿ ತಂಗಿ ಅನ್ನುವಂಥದ್ದು, ಎರಡನೇದು ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ಅನ್ನುವಂತಹ ನಾಟಕ, ಮೂರನೇದು ಇಡೀ ವೃತ್ತಿ ರಂಗಭೂಮಿಯಲ್ಲಿ ಅತ್ಯಂತ ದಾಖಲೆಯನ್ನು ಬರೆದಂಥ ನಾಟಕ ಮುದುಕನ ಮದುವೆ. ನಾಟಕ ಮುಗಿಯಾಗಂತ ತಣ್ಣ ಗಾಳಿ ಹಾಕೊಳ್ಳ, ಆಮೇಲೆ ಆಸ್ಪತ್ರೆಗೆ ಹೋಗಿ ತೋರಿಸಿವಂತೆ. ಆಯ್ತು ಮೇಡ್ರಿ.